ಹಾಯ್ ಫ್ರೆಂಡ್ಸ್, ನಾನು ರಿಲಯನ್ಸ್ ಶಾಪಿಗೆ ಹೋಗಿದ್ದೆ. 10,000 ಶಾಪಿಂಗ್ ಮಾಡಬೇಕು, ಓಕೆ, 10,000 ಚಾಲೆಂಜ್ ಮಾಡಬೇಕು ಅಂತ. ಲಾಸ್ಟ್ ತನಕ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾನು 10,000 ಶಾಪಿಂಗ್ ಮಾಡೋಕ್ಕೋಗಿ ನಾನು ಅದು ಎಷ್ಟು ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನನಗೆ ನಂಬೋಕ್ಕಾಗಲಿಲ್ಲ, ಓ ಮೈ ಗುಡ್ನೆಸ್, ಇಷ್ಟೊಂದು ಆಯಿತಾ ಅಂತೇಳಿ. 10,000 ಶಾಪಿಂಗಿಗೆ ಚಾಲೆಂಜ್ ಮಾಡೋಣ ಅಂತ ಹೋಗಿದ್ದು, ಬಟ್ಟು ನಾನು ಅಂದ್ಕೊಂಡಿದ್ದ ಬಜೆಟ್ಟಿಗಿಂತ ಡಬ್ಬಲ್ ಆಯಿತು. ನಾನು ಲಾಸ್ಟಲ್ಲಿ ನಿಮಗೆ ಬಿಲ್ ಸಮೇತ ತೋರಿಸ್ತೀನಿ, ಲಾಸ್ಟ್ ತನಕ ವಿಡಿಯೋ ನೋಡಿ. ನಮ್ಮ ಮಂತ್ಲಿ ಗ್ರ್ಯಾಸರಿ ಬಂದುಬಿಟ್ಟು ನಾವು 2 ಮನೆಗೆ ತರಬೇಕು, ಏಕೆಂತಂದರೆ ಅಮ್ಮನ ಮನೆಗೂ ನಾವು, ಯಾಕೆಂತಂದರೆ ಇಲ್ಲೂ ಇರ್ತೀವಿ ಅಲ್ಲೂ ಇರ್ತೀವಿ ಊರಲ್ಲೂ ಇರ್ತೀವಿ, ಹಾಗಾಗಿ 2 ಮನೆಯಿಂದ ನಮಗೆ ಬೇಕಾಗುತ್ತೆ. ಹಾಗಾಗಿ ಏನು ಬೇಕು ನಾವು ಎಲ್ಲ ಪರ್ಚೇಸ್ ಮಾಡಬೇಕು ಅಂತೇಳಿ ರಿಲಯನ್ಸ್ ಶಾಪಿಗೆ ಹೋದು. ಬಟ್ ಆದರೆ ನಾನು ಅಂದ್ಕೊಂಡಿದ್ದು 10,000 ಅಂತೇಳಿ, ಬಟ್ ಅಲ್ಲಿ ಆಗಿದ್ದು ನೋಡಿದರೆ ಓ ಮೈ ಗುಡ್ನೆಸ್, ನನಗೆ ನಂಬೋಕ್ಕಾಗಲಿಲ್ಲ. ಹಾಗಾಗಿ ನೀವೇನಾದರೆ ಬಜೆಟ್ ಇಟ್ಕೊಂಡು ಹೋಗ್ತೀರಾ ಶಾಪಿಗೆ ನೀವೊಂದು ಶಾಪಿಂಗ್ ಮಾಡೋಕ್ಕೆ ಅಂತಂದರೆ, ನಿಜವಾಗ್ಲೂ ಆಯಿತಾ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ತಿಳ್ಕೊಂಡಿದ್ರೆ ಮಾತ್ರ ಶಾಪಿಂಗ್ ಹೋಗಬೇಕು. ನನಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ ನನಗೆ, ಯಾಕೆ ಅಂತಂದರೆ ನನಗೆ ಮೊದಲಿಂದನೂ ಅಷ್ಟೇ, ನನಗೇನಾದರೂ ಶಾಪಿಂಗ್ ಹೋದರೆ ನನಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಸ್ವಲ್ಪ ನಾನು ಶಾಪಿಂಗ್ ಹೋಗೋದಂದ್ರೇ ನನಗೆ ಭಯ ಆಗುತ್ತೆ, ಯಾಕೆಂತಂದ್ರೆ ಯಾವಾಗ್ಲೂ ಅಷ್ಟೇ ತುಂಬ ಡಬ್ಬಲ್ ಆಗುತ್ತೆ ನಾನು ಏನೇ ಮಾಡೋಕ್ಕೆ ಹೋದ್ರೂ. ನಾನು ಅಂದ್ಕೊಂಡಿದ್ದಕ್ಕಿಂತ ಡಬ್ಬಲ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ, ಬಟ್ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ಇಷ್ಟಕ್ಕೆ ನೀವು ಅಷ್ಟಾಯ್ತಾ ಅಂತ ನಿಜವಾಗ್ಲೂ ನೀವು ನಿಮಗೇ ಒಂಥರ ಆಶ್ಚರ್ಯ ಆಗುತ್ತೆ, ಅಷ್ಟಾಗಿದೆ. ನಾನು ಕೊನೆಗೆ ನಿಮಗೆ ಬಿಲ್ನು ತೋರಿಸ್ತೀನಿ, ಇದೆಲ್ಲ ನಾನು ತಂದಿರೋದು ಐಟಮ್ಸ್, ಅದಕ್ಕೆ ನಿಮ್ಗೊಂದ್ಸರಿ ಐಟಮ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಏನೇನು ಐಟಮ್ ತಂದಿದ್ದೀನಿ ಅನ್ನಿ ನೋಡಿ. ನಿಮಗೆ ಬಿಲ್ ತೋರಿಸ್ತೀನಿ, ಬಿಲ್ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ, ಅಷ್ಟಾಗಿದೆ ಆಯಿತಾ. ನನಗೇನೆ ನಿಜವಾಗ್ಲೂ ಓ ಮೈ ಗುಡ್ನೆಸ್, ಇಷ್ಟಾಯ್ತಾ ಅಂತ ಅನ್ನಿಸ್ತು. ಎಷ್ಟಾಯಿತು ಅಂತಂದರೆ ಇವರೇ 21,719 ರೂಪಾಯಿ ಆಯಿತು. ನಾನು ನಿಮಗೆ ಬಿಲ್ ತೋರಿಸ್ತೀನಿ, ನೀವು ಬಿಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಶಾಕ್ ಆಗುತ್ತೆ ನಿಜವಾಗ್ಲೂ ಅಷ್ಟಾಯ್ತಂತ. 21,917 ರೂಪಾಯಿ ಆಯಿತು. ನಾನು ಅಂದ್ಕೊಂಡು ಹೋಗಿದ್ದು 10,000 ಚಾಲೆಂಜ್ ಅಂತೇಳಿ, ಬಟ್ 21,700 ರೂಪಾಯಿ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಇಲ್ಲಿ ಏನಿದೆ ಅಷ್ಟೇ, ಏನು ನಾನು ಬಂದ ತಕ್ಷಣ ತೆಗೆದಿಟ್ಟಿದ್ದು ಅಂತಂದರೆ ಫ್ರಿಡ್ಜಲ್ಲಿ ಚೀಸ್ ಐಟಮ್, ಚೀಸು, ಬಟರು, ಮಿಲ್ಕು, ಆಯಿತಾ, ಫ್ರೆಶ್ ಕ್ರೀಮು, ಈ ಥರ ಆಯಿತಾ ಫ್ರಿಜ್ ಐಟಮ್ ಮಾತ್ರ ತೆಗೆದಿಟ್ಟಿದ್ದಷ್ಟೇ. ಅದು ಬಿಟ್ಟರೆ ಸ್ವಲ್ಪ ಏನು ಫ್ರೂಟ್ಸು ಅಂದರೆ ಈ ಅಲ್ಲಿ ಸಿಗುತ್ತಲ್ಲ ರಿಲಯನ್ಸಲ್ಲಿ ನೆಲ್ಲಿಕಾಯಿ, ಮ್ಯಾಂಗೋ, ಈ ಥರದ್ದು ಅಂದರೆ ಕಾರ್ನು, ಈ ಥರದ್ದು ಅಷ್ಟೇ ತೆಗೆದಿಟ್ಟಿದ್ದು. ನೀನೆಲ್ಲ ಇಲ್ಲಿ ಏನಿದೆ ಅಷ್ಟೇ, ಇಲ್ಲಿ ಏನಿದೆ ಅಷ್ಟಕ್ಕೆ ಅಷ್ಟಾಯಿತು. ಅಂದರೆ ಪ್ರತಿಯೊಂದು ಇದೆ ನಮಗೆ, ಬಾತ್ರೂಮ್ ಅಕ್ಸಸರಿಸಿಂದ ಹಿಡಿದು ಆಯಿತಾ ಬಿಸ್ಕೆಟ್ಸು, ಬ್ರೆಡ್ಡು, ಚಾಕ್ಲೇಟ್ಸು ಅದೆಲ್ಲ ಇದೆ ಆಯಿತಾ, ರೈಸು, ಆಮೇಲೆ ನಮಗೆ ಏನು ಬೇಳೆಕಾಳುಗಳಿದೆ ಅದೆಲ್ಲ ಇದೆ. ಅಂದರೆ ಇಲ್ಲಿರೋದು ನಿಮ್ಗೆ ನಾನು ಹೇಳೋದ್ನಲ್ಲ, ಆಲ್ಮೋಸ್ಟು 22,000 ಅಂತ ಹೇಳ್ಬೋದು ನಿಮಗೆ ಆಲ್ಮೋಸ್ಟ್ ಆಯಿತಾ. ನಾನು ಆಯಿತಾ 10,000 ಶಾಪಿಂಗಿಗೆ ಹೋಗಿ ನಾನು ಹೇಳೋದ್ನಲ್ಲ ನಿಮಗೆ, ಬಿಲ್ಲೇ ತೋರಿಸಿದ್ದೀನಿ ನಿಮಗೆ, 21,700 ಆಯಿತಾ 17 ರೂಪಾಯಿ ಆಗಿದೆ. ಅಂದರೆ ಇದರಲ್ಲಿ ಎಲ್ಲ ಬಂದಿದೆ, ನಿಮಗೆ ನೋಡ್ತಿರ್ಬೋದು ಏನೇನೆಲ್ಲ ಇದೆ ಅಂತ. ಅದಕ್ಕೆ ಹಂಗಾಗಿ ಅದಕ್ಕೋಸ್ಕರವಾಗಿ ನಾನು ಎಲ್ಲ ಜೋಡಿಸೋದಕ್ಕಿಂತ ಮುಂಚೆ ಒಂದ್ಸರಿ ವಿಡಿಯೋನ ಕೂಡ ಮಾಡಿದ್ದೀನಿ, ಯಾಕೆಂದರೆ ಗೊತ್ತಾಗಲಿ ನಿಮಗೆ ಅಂತೇಳ್ಬಿಟ್ಟು. ಏನು ಗೊತ್ತಾ, ಇಲ್ಲಿ ಮನೆ ಒಂದು ಮನೆಗೆ ಏನು ಬೇಕು ಅದೆಲ್ಲ ಇದೆ, ಬಟ್ ನಾವು 2 ಹೌಸಿಗೆ ಅಂದರೆ ಅಮ್ಮ ಮನೆಗೂ ತೊಗೊಂಡು ಹೋಗ್ಬೇಕು, ನಮಗೂ ಬೇಕು. ಹಾಗಾಗಿ ನಾನು ಆಯಿತಾ ಸ್ವಲ್ಪ ಇಟ್ಕೊಂಡು ಅಮ್ಮನ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ, ಯಾಕೆ ಅಂತಂದರೆ ನಾವು ಇಲ್ಲಿರಲ್ಲ ಜಾಸ್ತಿ, ಯಾಕೆಂದರೆ ವೀಕ್ಲಿ 3-4 ಡೇಸ್ ಇಲ್ಲಿದ್ದರೆ ನಾವು ಅಲ್ಲೊಂದು 2 ಡೇಸ್ ಇರ್ತೀವಿ ಪ್ರತಿ ವೀಕ್ಸು. ಹಾಗಾಗಿ ನಾವು ಅಲ್ಲಿಗೂ ತಗೊಂಡು ಹೋಗ್ತೀವಿ, ಯಾಕೆಂತಂದರೆ ಅಮ್ಮನ ಮನೆಗೆ ಸ್ವಲ್ಪ ಈ ಕಾಫಿ ಟೀ ಶುಗರ್ ಎಲ್ಲ ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ಯಾರಾದರೂ ಬರ್ತಾ ಇರ್ತಾರೆ, ಕಾಫಿ ಟೀ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ನಾವಿಲ್ಲಿ ಗ್ರೀನ್ ಟೀ ಮಾತ್ರ ಕುಡಿಯೋದು, ನನಗೆ ಗ್ರೀನ್ ಟೀಗೇ 1,000 ಸಮಥಿಂಗ್ ಬೇಕಾಗುತ್ತೆ, ಯಾಕೆಂದರೆ ನಾನು ತುಂಬ ಗ್ರೀನ್ ಟೀ ಕುಡಿತೀನಿ, ಮನೇಲಿ ಎಲ್ಲರೂ ಕುಡಿತಾರೆ. ಹಾಗಾಗಿ ನಿನ್ನ ಇದೆಲ್ಲ ಬಂದುಬಿಟ್ಟು ಚಾಕ್ಲೇಟ್ ಸಿರಪ್ಪು, ವಿನಿಗರು, ಆಯಿತಾ ಚಿಲ್ಲಿಸ್ ಸಾಸು ಅದೆಲ್ಲ ಬಂದುಬಿಟ್ಟು ಫ್ರೈಡ್ ರೈಸು ಮತ್ತು ನ್ಯೂಡಲ್ಸ್ ಮಾಡೋಕ್ಕೆ, ನ್ಯೂಡಲ್ಸ್ ತುಂಬ ಮಾಡ್ತಾ ಇರ್ತೀನಿ ನಾನು, ನನ್ನ ಮಕ್ಕಳಿಗೆ ಇಷ್ಟ. ಈ ಸೋಪ್ಸ್ ಎಲ್ಲ ಬಂದುಬಿಟ್ಟು ಅಮ್ಮ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಲ್ಲ. ಆಮೇಲೆ ಇದು ಟೀ ಪೌಡ್ರ್ ಎಲ್ಲ ಯಾಕೆ ಜಾಸ್ತಿ ತರ್ತೀನಿ ಅಂತಂದರೆ ಅಮ್ಮವ್ರ ಮನೇಲಿ ತುಂಬ ಟೀ ಯೂಸ್ ಮಾಡ್ತಾರೆ, ನಾವು ಸ್ವಲ್ಪ ಇಟ್ಕೊಳ್ತೀವಿ ಅಷ್ಟೇ, ಅಮ್ಮವ್ರು ತುಂಬ ಯೂಸ್ ಮಾಡ್ತಾರೆ, ನಾವೇನು ಜಾಸ್ತಿ ಯೂಸ್ ಮಾಡಲ್ಲ. ನಿನ್ನ ಎಲ್ಲ ಥರದ್ದು ಇದೆ ಆಯಿತಾ. ಶುಗರ್ ಎಲ್ಲ ಅಮ್ಮನ ಮನೆಗೆ ಒಂದು 3-4 ಕಿಲೋ ಬೇಕಾಗುತ್ತೆ, ನಮಗಿಂತ ಜಾಸ್ತಿ ಅವರಿಗೆ ಬೇಕು. ಮತ್ತು ನಮಗೆ ಇಲ್ಲಿ ಏನು ಅಂತಂದರೆ ಸ್ವಲ್ಪ ನಮಗೆ ಚೀಸ್ ಐಟಮ್ಸು ಮತ್ತು
ತಿನ್ನೋದು ಆ ಥರ ಅಂದರೆ ಈ ಕ್ರೇವಿಂಗ್ ಈಗ ದಿನ ಸ್ನ್ಯಾಕ್ಸ್ ಏನಾದರೂ ಮಾಡೋಕ್ಕೆ ಒಂದು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನೀನೆಲ್ಲ ಜಾಸ್ತಿ ಅಲ್ಲಿಗೇ ತಗೊಂಡೋಗೋದು, ಇಲ್ಲಿಗೆ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇಲ್ಲಿಗೆ ಏನಂತಂದರೆ ಮಕ್ಕಳಿರೋದ್ರಿಂದ ಅವರಿಗೆ ಸ್ವಲ್ಪ ಏನಾದರೂ ಬೇಗ ಬೇಗ ಮಾಡ್ಕೊಳ್ಳೋಂಥ ನ್ಯೂಡಲ್ಸು ಆ ಥರದ್ದು ತಂದಿಟ್ಟಿರ್ತೀನಿ. ಅವರಿಗೆ ಯಾವುದಾದ್ರು ಕ್ವಿಕ್ಕಾಗಿ ಮಾಡೋಕ್ಕಾಗುತ್ತೆ ಆ ಥರ ಅವ್ರು ಜಾಸ್ತಿ ನ್ಯೂಡಲ್ಸ್ ಮಾಡಿ ತಿಂತಾ ಇರ್ತಾರೆ. ಉಂಟು, ನಾನು ನೋಡ್ದಂಗೆ ನೋಡಿ ಇಷ್ಟು ಆಯಿತು. ಬಟ್ಟು ಆದರೆ ಏನಾದರೆ ನೀವು ಶಾಪಿಂಗ್ ಹೋಗೋತ್ತಿಗೆ ನಿಜವಾಗ್ಲೂ ಒಂದು ಬಜೆಟ್ ಹಾಕ್ಕೊಂಡು ಹೋಗ್ತೀರಾ ಅಂತಂದರೆ ಸ್ವಲ್ಪ ನಿಮಗೆ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತೆ ಆ ಥರ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿ. ಇಲ್ಲಾಂತಂದ್ರೆ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ನಾನೇನಾದರೂ ಶಾಪಿಂಗಿಗೆ ಹೋದರೆ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಅಂತಲೇ ನಾನು ಯಾವ ಶಾಪಿಂಗಿಗೂ ಹೋಗಲ್ಲ. ಯಾಕೆ ಅಂತಂದರೆ ತುಂಬ ಎಲ್ಲದಕ್ಕೂ ಕಾಸ್ಟ್ಲಿ ಇರೋದ್ರಿಂದ, ನಾನು ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ. ಆಯಿತಾ, ನಾನು ಇಸ್ರೇಲಲ್ಲಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ತುಂಬ ವರ್ಷಗಳಾಗಿದೆ, ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಕಲಿತಾ ಇದ್ದೀನಿ ಇವಾಗ. ಯಾಕೆ ಅಂತಂದರೆ ಇವಾಗ ಏನು ಗೊತ್ತಾ, ಇವರು ಚಿಕ್ಕ ಐಟಮ್ಸ್ಗಳು ತಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇದೆ. ಹಾಗಾಗಿ ಈಗ ಒಂದು ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಕಂಫರ್ಟ್ ಆಗಿ ಅವೆಲ್ಲ ನಮ್ಗೆ ಜಾಸ್ತಿ ತಗೊಂಡ್ರೇ ನಮಗೆ ಯೂಸ್ಫುಲ್ ಆಗೋದು, ನಮಗೆ ತುಂಬ ದಿನವೂ ಬರುತ್ತೆ. ಅದು ಈಗ ಚಿಕ್ಕ ಚಿಕ್ಕದು ತಗೊಳಕ್ಕೋದ್ರೆ ಅದಕ್ಕೂ ತುಂಬ ಕಾಸ್ಟ್ಲಿ ಇರುತ್ತೆ. ಇವಾಗ ಏನು ಗೊತ್ತಾ, ಶವರ್ ಜೆಲ್ಲು ಎಲ್ಲದೂ ಅಷ್ಟೇ, ನಾನು ಸ್ವಲ್ಪ ದೊಡ್ಡ ದೊಡ್ಡದು ತಗೊಂಡ್ರೆ ನಮಗೊಂದು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ನನ್ನ ಪ್ರಕಾರವಾಗಿ ನಿಮಗೆ ಆಯಿತಾ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ಮಾತ್ರ ಶಾಪಿಂಗ್ ಮಾಡಿ. ಯಾಕೆ ಅಂತಂದರೆ ನಾನು 10,000 ಚಾಲೆಂಜ್ ಮಾಡ್ತೀನಿ ಅಂತ ಹೋಗಿ ನಿಜವಾಗ್ಲೂ ಆಯಿತಾ ಅದಕ್ಕಿಂತ ಡಬಲ್ ಮಾಡಿದ್ದೀನಿ. ನನಗೇ ಒಂದು ಸರಿ ಶಾಕ್ ಆಯಿತು ಇಷ್ಟೊಂದು ಮಾಡೋಣ ಅಂತ. ಮನೆಯಲ್ಲೂ ಕೂಡ ಅಯ್ಯೋ ಮಮ್ಮಿ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಬರಲ್ಲ ಅಂತ ನನ್ನ ಮಗಳು ಕೂಡ ಹೇಳ್ತಾ ಇದ್ಲು. ಓಕೆ, ಇವತ್ತಿಂದು ಶಾಪಿಂಗ್ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.